इन ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರ್ಗಿ फर्स्ट टाइम इन कलबुर्गी अंडर टनल अक्वेरियम राष्ट्रीय ग्राहक मेला नेशनल कंज्यूमर फेयर मेनी जॉय राइड्स अक्वा टनल शो सितंबर एंड अक्टूबर 2023 डेली एट 4 PM टू 9:30 PM एड्रेस शरण बसवेश्वर जात्रा मैदान अपोजिट अप्पा टेंपल ब्रह्मपुर कलबुर्गी सेल नंबर 8918724171 देवानंद सारी सेंटर ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಂ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಡಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರ್ಗಿ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ VFX ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂಧಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರ್ಗಿ ಫೋನ್ ನಂಬರ್ 9882 9620 34338 ನಮಸ್ಕಾರ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಅಂಬಾಭವಾನಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಕ್ಕೆ ಅದ್ಭುತ ಚಾಲನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಸೋಮವಂಶ ಕ್ಷತ್ರಿಯ ಸಮಾಜದ ನೇತೃತ್ವದಲ್ಲಿ ನವರಾತ್ರಿ ಉತ್ಸವ ಅದ್ಭುತ ಆಚರಣೆ ಈಗ ವಾರ್ತೆಗಳ ವಿವರ ಕಲಬುರ್ಗಿ ನಗರದ ಪ್ರಸಿದ್ಧ ಜಗದಂಬಾ ಮಂದಿರದಲ್ಲಿ ಸೋಮವಂಶ ಕ್ಷತ್ರಿಯ ಸಮಾಜದ ನೇತೃತ್ವದಲ್ಲಿ ಏರ್ಪಡಿಸಲಾದ ನವರಾತ್ರಿ ಉತ್ಸವ ಅದ್ಧೂರಿಯಾಗಿ ಜರುಗಿತು ಮೊದಲನೇ ದಿನ ದೇವಿಗೆ ವಿಶೇಷ ಅಲಂಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ನಗರದ ಸುಪ್ರಸಿದ್ಧ ಜಗದಂಬಾ ಮಂದಿರದಲ್ಲಿ ನವರಾತ್ರಿ ಸಂಭ್ರಮ ಮನೆ ಮಾಡಿದ್ದು ಸೋಮವಂಶ ಕ್ಷತ್ರಿಯ ಸಮಾಜದ ನೇತೃತ್ವದಲ್ಲಿ ಏರ್ಪಡಿಸಲಾದ ನವರಾತ್ರಿ ಉತ್ಸವಕ್ಕೆ ಅದ್ಧೂರಿ ಚಾಲನೆ ನೀಡಲಾಯಿತು
ಮೊದಲನೇ ದಿನ ದೇವಿಗೆ ಗೌರಿ ಗಣೇಶ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡುವ ಮೂಲಕ ಬಡಾವಣೆಯ ಜನ ಭಕ್ತಿ ಸಮರ್ಪಿಸಿದರು. ಶಾಸಕಿ ಅರುಣಾ ಪಾಟೀಲ್ ಹಾಗೂ ಜಯಶ್ರೀ ದಂಡೋತಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಹಿಳೆಯರು ಹಾಗೂ ಮಕ್ಕಳಿಂದ ದಾಂಡಿಯಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಕ್ಕಳು ಮಹಿಳೆಯರು ವಿಶೇಷ ಉಡುಗೆಗಳನ್ನು ತೊಟ್ಟು ದಾಂಡಿಯಾ ಕಾರ್ಯಕ್ರಮದಲ್ಲಿ ಹೆಜ್ಜೆ ಹಾಕುವ ಮುಖಾಂತರ ಗಮನ ಸೆಳೆದರು. ಶಾಬಜಾರ ಬಹುಸಾರ ಸಮಾಜದ ತಾಯಿಯ ನಮಸ್ಕರಿಸುತ್ತ ದೇವಿ ಎಲ್ಲ ತಾಯಿ ಅಂದರೆ ಅಕ್ಕ ತಂಗಿಯರೇ ಅಣ್ಣ ತಂಬ್ರೆ ಎಲ್ಲ ಸಮಾಜದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ದಸರಾ ಹಬ್ಬದ ನಾಡಿದ ಎಲ್ಲರಿಗೂ ಶುಭ ಆಗಲಿ ಅಂತಂದು ಹಾರೈಸುತ್ತ ಎಲ್ಲ ಹಿಂಗೆ ವರ್ಷ ವರ್ಷ ಆ ತಾಯಿ ಎಲ್ಲರಿಗೂ ಶಾಂತಿ ಸಮಾಧಾನ ಸಮೃದ್ಧಿ ಮಳೆ ಬೆಳೆ ಬರಲಿ ತಂದು ಹಾರೈಸುತ್ತ ಆ ತಾಯಿಗೆ ಬೇಡ್ಕೊಳ್ಳೋನು ಎಲ್ಲರ ತಂದು ಹೇಳಿ ಹಿಂಗೆ ವರ್ಷ ವರ್ಷ ಹೆಚ್ಚಾಗಲಿ ತಂದು ಹೇಳಿ ನಾ ಎರಡು ಮಾತು ಅನು ಮಾಡಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನಮಸ್ತೆ.
ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರು ರೂಪರಹಿತ ಅಹಿಸಾ ಪರಮಯೋಗೇಶ್ವರಿ ವೀರಧರ್ಮ ಮಾತಾ ಮಾಣಿಕೇಶ್ವರಿ ನಮಃ ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಮೇ ಚರಾಚರಂ ತತ್ವದಂ ದರ್ಶತಂ ಯೋಗೇತಶ್ವಂ ಶ್ರೀಗುರು ರೂಪರಹಿತ ಅಹಿಂಸಾ ಪರಮಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿಯೇ ನಮಃ ಓಂ ಸರ್ವಮಂಗಲ ಮಂಗಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮಸ್ತುತೇ 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 ನಮ್ಮ ಗುಲ್ಬರ್ಗದ ಎಸ್ ಎಸ್ ಕೆ ಸಮಾಜದ ವತಿಯಿಂದ ಯಾಕಂದ್ರೆ ನಮ್ಮ ಎಸ್ ಎಸ್ ಕೆ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಎಲ್ಲರಿಗೆ ನಾನು ಮಾಡುವ ಆ ತಾಯಿ ಜಗದಂಬ ಕೃಪೆ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ನನ್ನ ವಾಣಿಲಿಂತ ಆ ಏನೋ ದೇವಿ ನುಡಿಸ್ಲಿಕ್ಕತ್ತಾಳ ಅದಕ್ಕಾಗಿ ಅವ್ರ ಮೇಲೆ ಎಲ್ಲರ ಮೇಲೆ ಸದಾ ಸದಾ ಇರಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ ನಮ್ಮ ಮಾಜಿ ಶಾಸಕರು ಇಲ್ಲಿವರೆಗೆ ಭಾಳ ಎರಡೇ ಮುತ್ತಿನಂಥ ಮಾತು ನುಡಿದ್ರು ಭಾಳ ಒಳ್ಳೆಯದಾಗಿ ಎಷ್ಟು ಭಾಳ ಒಳ್ಳೆಯದಾಗಿ ನುಡಿದಾರ ಅದಕ್ಕಾಗಿ ಅವ್ರಿಗೆ ನಮ್ಮ ಶಾಸಕರಿಗೆ ಮಾಜಿ ಶಾಸಕರಿಗೆ ಧನ್ಯವಾದಗಳು ಅವರು ವರ್ಷ ವರ್ಷ ಇದೇ ಥರ ಬರ್ತಾ ಇರಬೇಕಂತ ಅವರಲ್ಲಿ ನಾನು ಕೂಡ ಕೇಳ್ಕೊತಿರ್ತೀನಿ ಸಮಾಜ ವತಿಯಿಂದ ಯಾಕಂದ್ರೆ ನಮ್ಮ ಎಸ್ ಎಸ್ ಕೆ ಸಮಾಜ ಮಹಿಳಾ ಮಂಡಳವರಿಗೆ ಭಾಳ ಧನ್ಯವಾದಗಳು ಹೇಳ್ತೀನಿ ಮಹಿಳಾ ಮಂಡಳದವರು ಇಷ್ಟು ಕೆಲಸ ಮಾಡ್ಲಿಕ್ಕತ್ತಾರ ಈಗ ಭಾಳಷ್ಟು ಭವ್ಯ ಕೆಲಸ ಮಾಡ್ಲಿಕ್ಕತ್ತಾರ ಅದಕ್ಕಾಗಿ ನಮ್ಮ ಮಹಿಳಾ ಮಂಡಳದವ್ರಿಗೆ ಎಲ್ಲರಿಗೆ ಧನ್ಯವಾದ ವರ್ಷ ವರ್ಷ ಅಲ್ಲಿ ನಮ್ಮ ಯಾನ ದಂಡೋತಿಗೆ ಬರ್ಲಿಕ್ಕತ್ತಾರ ಆಷಾಢ ಏಕಾದಶಿಗೆ ಬರಬೇಕಂತ ಮತ್ತು ಈಗಲೂ ನಾವು ಆಮಂತ್ರಣ ಕೊಟ್ಟಿವಿ ಎಲ್ಲರಿಗೂ ಕೂಡ ಅವನ ನಮ್ಮ ಮಹಿಳಾ ಮಂಡಳದವರಿಗೆ ಅಮಾಂತ್ರ ಕೊಟ್ಟಿದ್ದೀವಿ ಅವರಲ್ಲಿ ದೇವಿ ಶಕ್ತಿ ಕೊಡಲಿ ಆದಿಶಕ್ತಿ ಅವತಾರ ಸರಸ್ವತಿ ಪಾರ್ವತಿ ಲಕ್ಷ್ಮೀ ನಮ್ಮ ಮಹಿಳಾ ಮಂಡಳದವರ ಆದಿಶಕ್ತಿ ಅವತಾರ ಅದಕ್ಕಾಗಿ ಆ ದೇವಿಯಲ್ಲಿ ಅವ್ರ ಕೃಪ ಮಾಡಲಿ ದೇವಿ ಯಾಕಂದ್ರೆ ಅವ್ರ ಮೇಲೆ ಸದಾ ಕೃಪ ಮಾಡಲಿ ಅಂತ ನಾನು ಬೇಡ್ತಿರ್ತೀನಿ ಉತ್ಸವದಲ್ಲಿ ಸಮಿತಿ ಅಧ್ಯಕ್ಷ ಶ್ರೀರಾಮ್ ಪವಾರ್ ಸುಭಾಷ್ ಕಮಲಾಪುರೆ ವಿಷ್ಣುಸಾ ಬಾರಾಡ್ ಯಶವಂತ್ ಮೇಂಘಜಿ ರಾಜೇಂದ್ರ ಹಬೀಬ್ ನಾರಾಯಣರಾವ್ ಹಬೀಬ್ ನರಸಿಂಗ್ ಪವಾರ್ ರಮಾಕಾಂತ್ ಚೌಹಾಣ್ ಲಲಿತಾ ಚೌಹಾಣ್ ಸರಿತಾ ಮೇಂಘಜಿ ಸುನಂದಾ ಪವಾರ್ ವಿಜಯಲಕ್ಷ್ಮಿ ಕಮಲಾಪುರೆ ಸ್ಮಿತಾ ಚೌಹಾಣ್ ಸೇರಿದಂತೆ ಸಮಿತಿಯ ಅನೇಕರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ರಾಜ್ಯದಲ್ಲಿ ಕೆಟ್ಟ ಸರ್ಕಾರವಿದೆ ಅಧಿಕಾರಿಗಳಿಗೆ ರೇಟ್ ಫಿಕ್ಸ್ ಮಾಡಿ ಸರ್ಕಾರ ನಡೆಸಲಾಗುತ್ತಿದೆ ಅಧಿಕಾರಿಗಳಿಂದ ಭ್ರಷ್ಟಾಚಾರ ಆರಂಭಿಸಿದ ಈ ಸರ್ಕಾರದ ಕಾರ್ಯವು ಕಲಾವಿದರನ್ನು ಬಿಟ್ಟಿಲ್ಲ ಮೈಸೂರು ದಸರಾದಲ್ಲಿ ಭಾಗವಹಿಸಬೇಕಾದ ಕಲಾವಿದರೇ ಲಂಚದ ಬೇಡಿಕೆ ಇಟ್ಟಿರುವ ಆರೋಪ ಮಾಡಿದ್ದಾರೆ ಹಿಂದೆ ಎಟಿಎಂ ಸರ್ಕಾರ ಬರಲಿದೆ ಎಂದಾಗ ಸಾಕ್ಷಿ ಕೊಡಿ ಎಂದಿದ್ದರು
ಐಟಿ ದಾಳಿ ಆದಾಗ ಗುತ್ತಿಗೆದಾರ ಬಿಲ್ಡರ್ಗಳ ಮನೆಯಲ್ಲಿ 40 ಕೋಟಿ 50 ಕೋಟಿ ಹಣ ಸಿಗುತ್ತಿದೆ. 600 ಕೋಟಿ ಹಣ ಗುತ್ತಿಗೆದಾರರಿಗೆ ಬಿಡುಗಡೆ ಮಾಡಿದ ಎರಡನೇ ದಿನಗಳಲ್ಲಿ 45 ಕೋಟಿ ಒಬ್ಬ ಗುತ್ತಿಗೆದಾರನ ಮನೆಯಲ್ಲಿ ಸಿಕ್ಕಿದೆ. ಇದಕ್ಕೂ ಕಾಂಗ್ರೆಸ್ಸಿಗೂ ಸಂಬಂಧ ಇದೆ ಎಂಬುದು ಸ್ಪಷ್ಟವಾಗಿದೆ. ಈ ಲೂಟಿಕೋರ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವಾಗಿನಿಂದ ಅಧಿಕಾರ ವಹಿಸಿಕೊಂಡಿತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕವನ್ನು ಕೊಳ್ಳೆ ಹೊಡೆಯುವಂಥ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೆ. ತಾವು ಎಲ್ಲ ಟಿ ವಿ ಮಾಧ್ಯಮದಲ್ಲಿ ತಾವು ಕೂಡ ನೋಡಿದ್ದೀರಿ. ಯಾವ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷದ ಮೇಲೆ 40% ಕಮಿಷನ್ ಸುಳ್ಳು ಆರೋಪ ಹೊರಿಸುವ ಮೂಲಕ ಅಧಿಕಾರಕ್ಕೆ ಬಂತು. ಬಂದ ನಂತರ ಇವತ್ತು ತಮ್ಮ ಚುನಾವಣೆ ಗರ್ಸಿಗೆ ಅಷ್ಟಕರವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೋಟೆಲ್ ಉದ್ಯಮದಾರರಿಂದ ರಿಯಲ್ ಎಸ್ಟೇಟ್ ಉದ್ಯಮದಾರರಿಂದ ಕಾಂಟ್ರಾಕ್ಟ್ಗಳಿಂದ ಹಣವನ್ನು ಸಂಗ್ರಹ ಮಾಡೋದ್ರ ಮುಖಾಂತರ ಕೇವಲ 2 ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರ ಮನೆಯಲ್ಲಿ ಇವತ್ತು ಸುಮಾರು 80 ಕೋಟಿ ರೂಪಾಯಿ ಇವತ್ತು ಜಪ್ತು ಮಾಡಲಾಗಿದೆ. ಐ ಟಿ ಅಧಿಕಾರಿಗಳು ಜಪ್ತು ಮಾಡಿದ್ದಾರೆ. ಈ ಹಣ ಇವತ್ತು ಚುನಾವಣೆಗೋಸ್ಕರವಾಗಿ ಸಂಗ್ರಹ ಮಾಡಿದಂಥ ಹಣ, ಇದರಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಇದರಲ್ಲಿ ಭಾಗಿಯಾಗಿದೆ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ. ಇಡೀ ಕರ್ನಾಟಕ ರಾಜ್ಯವನ್ನು ಕತ್ತಲೆಯಲ್ಲಿ ಮುಳುಗಿಸುವಂಥ ಕಾಂಗ್ರೆಸ್ ಸರ್ಕಾರ ಇದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಜನರನ್ನು ಲೂಟಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು ರೈತರು ತೊಂದರೆ ಇರಬೇಕಾದ್ರೆ ಇವತ್ತು 3 ಫೇಸ್ ವಿದ್ಯುತ್ ಕೊಡುವ ತಾಕತ್ತಿರದಂಥ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಂತ ಭಾರತೀಯ ಜನತಾ ಪಕ್ಷ ಇವತ್ತು ಆಗ್ರಹ ಮಾಡ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳ್ಳರ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು, ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ, ಜನರನ್ನು ಶೋಷಣೆ ಮಾಡುವಂಥ ಕೆಲಸ ನಿರಂತರವಾಗ್ತಾ ಆಗ್ತಾ ಇದೆ, ಅಧಿಕಾರಿಗಳ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ. ಇಂಥ ಒಂದು ಸರ್ಕಾರದಲ್ಲಿ ಮುಂದುವರಿಯಲು ಅವರು ಯಾವುದೇ ನೈತಿಕತೆ ಇಲ್ಲ. ಅವರು ಕೂಡಲೇ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದಂತ ಏನಾದರೂ ಇದ್ದರೆ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಅವರ ಮಂತ್ರಿಮಂಡಲದ ಸದಸ್ಯರು ರಾಜೀನಾಮೆ ಕೊಡೋದ್ರ ಮುಖಾಂತರ ಮನೆಗೆ ಹೋಗ್ಬೇಕಂತೇಳಿ ಭಾರತೀಯ ಜನತಾ ಪಕ್ಷ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಕೂಡ ಇದೇ ರೀತಿಯಾದಂಥ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಳ್ತಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಕಲಬುರಗಿ ನಗರದಲ್ಲಿ ನವರಾತ್ರಿ ಸಂಭ್ರಮ ಕಳೆಗಟ್ಟಿದ್ದು ನಗರದ ಟ್ಯಾಂಕ್ ಬಂಡ್ ರಸ್ತೆ ಬಳಿ ಇರುವ ಭಾವಸಾರ ಭವನದಲ್ಲಿ ನವರಾತ್ರಿ ನಿಮಿತ್ತ ಏರ್ಪಡಿಸಲಾದ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಶ್ರೀ ಯಲ್ಲಮ್ಮ ದೇವಸ್ಥಾನ ಟ್ರಸ್ಟ್ ಹಾಗೂ ಭಾವಸಾರ ಕ್ಷತ್ರಿಯ ಸಮಾಜದ ಪಾಮಣಿ ಪಂಡ ನೇತೃತ್ವದಲ್ಲಿ ನಗರದ ಟ್ಯಾಂಕ್ ಬಂಡ್ ರಸ್ತೆ ಬಳಿ ಇರುವ ಭಾವಸಾರ ಭವನದಲ್ಲಿ ನವರಾತ್ರಿ ನಿಮಿತ್ತ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಯಲ್ಲಮ್ಮ ದೇವಿ ಟ್ರಸ್ಟ್ ಅಧ್ಯಕ್ಷ ಹಾಗೂ ಆಲ್ ಇಂಡಿಯಾ ಭಾವಸಾರ ಕ್ಷತ್ರಿಯ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಜು ಜಾವಾಳ್ಕರ್ ಹಾಗೂ ದೇವಸ್ಥಾನದ ಭಕ್ತರಾದ ಚೌಹಾಣ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಯಲ್ಲಮ್ಮ ಟೆಂಪಲ್ ಟ್ರಸ್ಟ್ ಕಿ ಓರ್ ಸೆ ಭಾವಸಾರ ಕ್ಷತ್ರಿಯ ಸಮಾಜ ಪಾಮಡಿ ಫಂಡ್ ಔರ್ ಯಲ್ಲಮ್ಮ ಟೆಂಪಲ್ ಟ್ರಸ್ಟ್ ಕಿ ಓರ್ ಸೆ 10 ದಿನ ಕಾ ಹಮಾರ ಪ್ರೋಗ್ರಾಮ್ ಆಯೋಜಿತ ಕಿಯಾ ಹೈ. तो सभी देवी भक्त लोगों को विनती है कि आप आएँ यहाँ पे और माता यलम्मा देवी और माता अंबाबाई का आशीर्वाद लें. और रोज़ हमारा 10 दिन का अलग अलग प्रोग्राम्स है, भरतनाट्यम है, डांस कॉम्पिटिशन्स है, कुकिंग कॉम्पिटिशन्स है, रंगोली कॉम्पिटिशन्स है. उसके अलावा रोज़ हमारे यहाँ पे दांडिया और गरबा का प्रदर्शन भी होता है. ये कहते हुए सभी को निमंत्रण देता हूँ कि यलम्मा टेंपल ट्रस्ट को आके देवी का दर्शन, इस पावन अवसर पर आप देवी का दर्शन लीजिए. जय हिंगलाज. मैं देवेंद्र सिंह चौहान, राजू जवळकर जी, मैं चौहान देवेंद्र सिंह जी, राजू जवळकर जी, आज ये प्रोग्राम जो अरेंजमेंट किए हैं बहुत बढ़िया है. हर साल से एक नई उम्मीद, नया तरंग लेके आए हैं हम सब लोग. सभी माता के भक्त लोगों को यही है, एक रिक्वेस्ट है हम सब लोगों से कि आप आए दर्शन करें माता जी का. ये यहाँ पे 8 दिन का कंटिन्यू प्रोग्राम रखा हुआ है. आप सभी को निवेदन है, आमंत्रण है, और आप सभी लोग आके
इसका भव्य दर्शन कीजिए। ये दशहरा साल में एक बार आता है और अलग अलग पूजा के नियम ये बताए गए हैं, दर्शन करके आप जाइए। इन उत्सव अंगवागि देविगे विशेष अलंकार हागू प्रसाद वितरणे माडलायितु। ಸಮಾರಂಭದಲ್ಲಿ ಉತ್ಸವದ ನಿಮಿತ್ತ ದಾಂಡಿಯ ಗರ್ಭ ಹಾಗೂ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳೆಯರು ಮಕ್ಕಳು ಡಿಫರೆಂಟ್ ಉಡುಗೆಗಳನ್ನು ತೊಟ್ಟು ಸ್ಟೆಪ್ ಹಾಕುವ ಮೂಲಕ ಸಂಭ್ರಮಿಸಿದ್ರು. ಮಾಲಶಕಂಠ ಲಿಮ್ಕರ್, ಡಿವಿ ಪತಂಗೆ, ಶ್ರೀನಿವಾಸ್ ತಾಂಡಲೆ, ಮಹೇಶ್ ಬೇಡ್ರೆ, ಪ್ರದೀಪ್ ತೇಲ್ಕರ್, ಕೃಷ್ಣ ಗೀಟೆ, ಶ್ಯಾಮ್ ಸುಂದರ್, ಅರವಿಂದ್ ಜವಳ್ಕರ್, ಮೋಹನ್ ಜವಳ್ಕರ್, ಪ್ರಮೀಳಾಬಾಯಿ ಜವಳ್ಕರ್, ಸುನೀಲ್ ಜಬಾಡೆ, ಪದ್ಮಾವತಿ ಉತ್ತರ್ಕರ್, ಸ್ವಾತಿ ಸುತ್ರಾವೆ, ಮಿಲಿನ್ ತೇಲ್ಕರ್, ಸನ್ನಿ ತೇಲ್ಕರ್, ಸಚಿನ್ ತೇಲ್ಕರ್, ನಿರ್ಮಲಾ ಲೋಖಂಡೆ, ಸುರೇಶ್ ಮಂಡ್ರೆ ಸೇರಿದಂತೆ ಟ್ರಸ್ಟ್ನ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಆಶ್ರಯ ಕಾಲೋನಿ ಮನೆ ತೆರವು, ನಗರದಲ್ಲಿ ಬಂಜಾರ ಸಮುದಾಯ ಆಕ್ರೋಶ. ಸಾವಳ್ಗಿಯಲ್ಲಿ ಜರುಗಿದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭೆ. ಫಸ್ಟ್ ಟೈಮ್ ಇನ್ ಕಲಬುರ್ಗಿ ಅಂಡರ್ ಟನಲ್ ಅಕ್ವೇರಿಯಂ, ರಾಷ್ಟ್ರೀಯ ಗ್ರಾಹಕರ ಮೇಳ, ನ್ಯಾಷನಲ್ ಕನ್ಸ್ಯೂಮರ್ ಫೇರ್, ಮೆನಿ ಜಾಯ್ ರೈಡ್ಸ್, ಅಕ್ವಾ ಟನಲ್ ಶೋ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ 2023. ಡೈಲಿ ಎಟ್ 4 PM ಟು 9:30 PM. ಅಡ್ರೆಸ್: ಶರಣ ಬಸವೇಶ್ವರ ಜಾತ್ರಾ ಮೈದಾನ, ಅಪೋಸಿಟ್ ಅಪ್ಪ ಟೆಂಪಲ್, ಬ್ರಹ್ಮಪುರ್, ಕಲಬುರ್ಗಿ. ಸೆಲ್ ನಂಬರ್ 8918724171. ದೇವಾನಂದ್ ಸಾರಿ ಸೆಂಟರ್,
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880632 9620 34338. ವಾರ್ತೆಗಳಿಗೆ ಸ್ವಾಗತ. ಕೋಟೆ ಆವರಣದಲ್ಲಿರುವ ಅಕ್ರಮ ಮನೆಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಕಲಬುರಗಿ ಬಂಜಾರ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು. ನಗರದ ಡಿಸಿ ಕಚೇರಿಯ ಎದುರು ಬಂಜಾರ ಸಮುದಾಯದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ದಲಿತರ ಮೇಲೆ ಅನ್ಯಾಯವೆಸಗುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಯಾಯದ ವಿರುದ್ಧ ಹೇಳಿಗೆ ಧಿಕ್ಕಾರ. ಬಂಜಾರ ವಿರೋಧಿ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ. ಜೈ ಶಿವಲ. ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರು, ಜಿಲ್ಲಾಡಳಿತ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬುವ ರೀತಿ ವರ್ತಿಸುತ್ತಿದ್ದಾರೆ. ಆಶ್ರಯ ಕಾಲೋನಿಯಲ್ಲಿ ಸರ್ಕಾರದ ಜಮೀನು ಎಂದು ಹೇಳಿ ಅನೇಕ ದಲಿತ ಹಾಗೂ ಬಂಜಾರ ಸಮುದಾಯ ಕುಟುಂಬಗಳು ವಾಸಿಸುತ್ತಿದ್ದ ಮನೆಗಳನ್ನು ಡೆಮೊಲಿಶ್ ಮಾಡಿ ನೂರಾರು ಕುಟುಂಬಗಳನ್ನು ಬೀದಿಗೆ ಹಾಕಿದೆ. ಆದರೆ ಕೋರ್ಟ್ ಆದೇಶ ಇದ್ರೂ ಸಹ ಕೋಟೆ ಆವರಣದಲ್ಲಿರುವ ಮನೆಗಳನ್ನು ತೆರವು ಮಾಡುವ ಮೀನಾಮೇಷ ಎಣಿಸುತ್ತಿದೆ ಎಂದು ಆರೋಪಿಸಿದರು. ಇನ್ನು ಬಡ ಆಶ್ರಯ ಕಾಲೋನಿಯಲ್ಲಿ ಬೀದಿಗೆ ಬಿದ್ದ ದಲಿತ ಕುಟುಂಬಗಳಿಗೆ ಸೂರು ಕಲ್ಪಿಸಬೇಕು ಹಾಗೂ ಕೋಟೆಯಲ್ಲಿರುವ ಮನೆಗಳನ್ನು ತೆರವುಗೊಳಿಸಿ ಅವರಿಗೂ ಪುನರ್ವಸತಿ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಸದ್ಗುರು ಶಿವಲಾಲ ಮಹಾರಾಜ್ ಕೀ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಫಿಲ್ಟರ್ ಬೆಡ್ ಏರಿಯಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಬಂಜಾರ ಸಮುದಾಯ ಆಯಿತು ಮತ್ತು ಹಲವಾರು ನಮ್ಮ ದಲಿತ ಸಮುದಾಯದವರು ಅಲ್ಲಿ ಇರ್ತಾ ಇದ್ದಾರೆ. ಅದರನ್ನೂ ಈ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಇಲ್ಲಿಯ ಜಿಲ್ಲಾ ಅಧಿಕಾರಿಗಳಾದ ಡಿ ಸಿ ಮೇಡಮ್ ವತಿಯಿಂದ
ನಮ್ಮ ಬಡು ಮನೆಗಳಿಗೆ ಧ್ವಂಸ ಮಾಡ್ತಾರೆ ಮತ್ತು ಜೆಸಿಬಿ ಹಚ್ಚಿ ಆ ಮನೆಗಳನ್ನು ಖಾಲಿ ಮಾಡಿಸಿ ಸಾಫ್ ಮಾಡುವಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡಿದೆ. ಆದರೆ ನಾನು ಈ ಸರ್ಕಾರಕ್ಕೆ ಮೊನ್ನೆ ಒಂದು ಪ್ರಶ್ನೆನೂ ಮಾಡಿದೆ, ಇವತ್ತು ಅವರು ಆ ಪ್ರಶ್ನೆ ಕೇಳರೋ ಇಲ್ಲೋ ಅಂತೇಳಿ ಅರ್ಜಿ ಸಲ್ಲಿಸ್ಲಕ್ಕೆ ಬಂದೀವಿ ನಾವು. ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಮತ್ತು ಎಲ್ಲ ನಮ್ಮ ಯುವ ಮುಖಂಡರು ಕಲಿತು ಕೇಸಿ ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಲತ್ತದ, ಎಲ್ಲರ ಕಲಿತು ಇವತ್ತು ಮೇಡಮ್ ಗಮನಕ್ಕೆ ತರಮ್ ಅಂತೇಳಿ ನಾವು ಬಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಬಂಜಾರ ಸಮುದಾಯಕ್ಕೆ ತಾವು ಅಷ್ಟೇ ಸೀಮಿತಿಯಲ್ಲ, ಇಡೀ ಎಲ್ಲ ಸಮುದಾಯವನ್ನು ತಾವು ಒಂದೇ ಥರ ನೋಡಬೇಕು. ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಯಿತು, ಇಲ್ಲಿಯ ಜಿಲ್ಲಾ ಅಧಿಕಾರಿಗಳಾಯಿತು, ಇವರ ಗಮನಕ್ಕೆ ಇದೆ, ಕೋರ್ಟ್ ಆರ್ಡರ್ ಇದೆ. ಇಲ್ಲಿಯ ಕೋಟೆಯಲ್ಲಿ ಹಲವಾರು ವರ್ಷಗಳಿಂದ ಅವರಿಗೆ ಮನೆ ಖಾಲಿ ಮಾಡಬೇಕಂತೇಳಿ ಆದೇಶ ಇದ್ದ ಮೇಲೂ ಅವ್ರ ಮೇಲೆ ಏನಾಗಲ್ಲ, ಆ್ಯಕ್ಷನ್ ಆಗಲ್ಲ. ನಮ್ಮ ಕಡು ಬಡರು ಬಂಜಾರವ್ರ ಮೇಲೆ ಈ ಡಿ ಸಿ ಮೇಡಮ್ ಅವರು ಇಲ್ಲಿಯ ಅಧಿಕಾರಿಗಳು ದೌರ್ಜನ್ಯ ಮಾಡ್ತಾರೆ. ಯಾಕೆ ಅಲ್ಲಿ ಕೋಟೆಯಲ್ಲಿ ಇರೋರು ನಿಮ್ಮ ಬೀಗರು ನೆಂಟರು ಅಂತ ಅವ್ರಿಗೆ ಬಿಟ್ಟು ನಾವು ಕೇಳೋರು ಯಾರಿಲ್ಲ ಅಂತೇಳಿ ನಮ್ಮ ಸಮುದಾಯ ಮೇಲೆ ಪದೇ ಪದೇ ಟಾರ್ಗೆಟ್ ಮಾಡ್ತೀರಾ? ನೀವು ನಮ್ಮ ಸಮುದಾಯ ಜನರಿಗೆ ಮನೆ ಇರಲಾರ್ದವರು ಬಡ ಜನಾಂಗ ಹಲವಾರು ಸ್ಕೀಮ್ಗಳಿದ್ದಾವೆ, ಆವಾಸ್ ಯೋಜನೆ ಇದೆ, ಮನೆ ಇರಲಿದ್ದಕ್ಕಂದ್ರೆ ಮನೆ ಮಾಡಿಸಿಕೊಡುವಂಥ ಸರ್ಕಾರಿ ಯೋಜನೆಗಳಲ್ಲಿ ತಾವು ಅವ್ರಿಗೆ ಮನೆ ಮಾಡಿಕೊಡ್ಬೇಕು, ನಂತರ ನೀವು ಖಾಲಿ ಮಾಡಿಸ್ಬೇಕು. ಅದು ಬಿಟ್ಟು ಅವರು ಇವತ್ತು ದೋಮಿಯಲ್ಲಿ ರೋಡ್ ಮೇಲೆ ಛತ್ತಿರಲಾರದೆ ಬಿಸಿಲು ಮೇಲೆ ಬಿಸಿಲು ಬಟ್ಟ ಬಯಲು ನಮ್ಮ ಸಮಾಜ ಬಂಜಾರ ಸಮಾಜದವರು ಮತ್ತು ದಲಿತ ಸಮುದಾಯದವ್ರಿಗೆ ರೋಡ್ ಮೇಲೆ ಇಳಿಸಿದ್ರು ತಾವು. ಇದು ತಮಗೆ ಎಷ್ಟು ಶೋಭೆ ತರುತ್ತೆ? ಒಂದು ಐತಿಹಾಸಿಕ ಸ್ಥಳ ನಮ್ಮ ಕಲಬುರಗಿ ಕೋಟೆ, ಆ ಕೋಟೆಯಲ್ಲಿ ಮನೆ ಮಾಡಿಕೊಡ್ರಿ. ಇಲ್ಲಿಯ ಜಿಲ್ಲಾ ಡಿ ಸಿ ಮೇಡಮ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ತಮಗೆ ಒಂದು ಕೋರ್ಟ್ ಆದೇಶ ಬಂದ್ರೂ ಆ ಒಂದು ಮನೆಗಳು ಖಾಲಿ ಮಾಡಿಸೋಕ್ಕಾಗಲ್ಲ. ಈ ನಮ್ಮ ಕಡು ಬಡ ಜನರ ಮೇಲೆ ನೀವು ಜಲ್ದಿ ತಾವು ಆ್ಯಕ್ಷನ್ ತೊಗೋಕ್ಕೆ ಬರುತ್ತೆ, ಅದು ಕೋರ್ಟ್ ಆದೇಶನ್ನು ತಾವು ಉಲ್ಲಂಘನೆ ಮಾಡ್ತಾಯಿದ್ರಿ. ಮತ್ತು ನಮ್ಮವ್ರಿಗೆ ಅಲ್ಲಿ ಕೋರ್ಟಲ್ಲಿ ಜಾಗ ಮಾಡಿಕೊಡಿ, ನಾವು ಕೋಟೆಯಲ್ಲಿ ಹೋಗಿ ವಾಸಿಸ್ತಾ ಮಾಡ್ತೀವಿ. ಇಲ್ಲಾಂದರೆ ಅವ್ರಿಗೂ ಯಾವ ಕಾನೂನು ಇದೆ ನಮಗೂ ಅದೇ ಕಾನೂನು ಕೊಡಬೇಕು, ಎಲ್ಲ ಸರಿಯ ಸಮಾನತೆಯಾಗಿ ನೋಡಬೇಕು. ಅವ್ರಿಗೊಂಥರ ನಮ್ಮ ಥರ ಒಂಥರ ನೋಡಿದ್ರೆ ನಾವು ಸುಮ್ಮ ಕೊಡಲ್ಲ. 24 ತಾಸಲ್ಲಿ ಅವರಿಗೆ ಇರುವ ವ್ಯವಸ್ಥೆ ಮಾಡಿಕೊಡಬೇಕು ಮತ್ತು ಕೋಟೆಯಲ್ಲಿ ಇರುವ ಮನೆಗಳು ಖಾಲಿ ಮಾಡಬೇಕು, ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಂತೀವಿ ಅಂಥೇಳಿ ಇವತ್ತು ಮನವಿ ಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪ್ರಗತಿ ಬಂಧು ಸ್ವಸಹಾಯ ಸಂಘ ಸಹಯೋಗದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭೆ ಜರುಗಿತು. ಕಲಬುರಗಿ ತಾಲೂಕಿನ ಸಾವಳಗಿ ಗ್ರಾಮದ ಶಿವಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪ್ರಗತಿ ಬಂಧು ಸ್ವಸಹಾಯ ಸಂಘ ಸಹಯೋಗದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭೆ ಏರ್ಪಡಿಸಲಾಗಿತ್ತು. ನಮಃಶ್ವಾಭ್ಯಾಂ ಯೋಜನೆ ಮಂಗಳಮೂರ್ತಿ ಆದಿ ಪ್ರಮಣ ವಿಧಿ ಪ್ರಾತ್ಯ ಶ್ರೀ ಶ್ವೇತ ವರಹ ಕಲ್ಪೆ ವೈವಸ್ವಹ ಮನಮಂತರೆ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ಭರತ ಖಂಡೆ ಜಂಬೂದಿ ಮಮ ಆತ್ಮನ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಂ ಕ್ಷೇಮ ಸ್ಥೈರ್ಯ ವಿಜಯ ಆಯುರ್ ಆರೋಗ್ಯರ್ಥಂ ಸನಾತನ ಸೌಭಾಗ್ಯ ಫಲ ಸಿದ್ಧರ್ಥಂ ಸಮಸ್ತ ಸನ್ಮಾಚೀಕ ಮಾನಸಿಕ ಸ್ಪೃಷ್ಟ ಅಸ್ಪೃಷ್ಟತ ದೋಷ ನಿವಾರಣ ಆರ್ಥಂಚ ವಿದ್ಯಾರ್ಥಂ ಮಹಾಗಣಪತಿ ಪೂಜನಂಚ ಕಲಿಷ್ಯೆ. ಎಲ್ಲರೂ ಕೈದಾಗ ಅಕ್ಷತ ತೋರಿ. ಒಂದ್ ಅಡಿಕೆ ಇತ್ತಂದ್ರೆ ಅಡಿಕೆ ಮೇಲೆ ನಾ ಹೇಳಿದಾಗ ಅಕ್ಷತ ಹಾಕೋ ತೋರಿ. ಅಷ್ಟ ಜ್ಯೇಷ್ಠ ರಾಜ ಬ್ರಹ್ಮಣ ಬ್ರಹ್ಮಣಸ್ತು ಆನ ಶೂನ್ಯೋ ಸಾಧನಂ ಭೂ ಗಣಪತಿಂ ಅವಾಯಾಮಿ ಅವಾ ಗಣಪತಿಂ ಅವಾಯಾಮಿ ಸ್ವಾ ಗಣಪತಿಂ ಅವಾಯಾಮಿ ರೆದ್ದಿ ಬುದ್ಧಿ ಸಹಿತ ಸಾಂಗಂ ಸಪರಿವಾರಂ ಸಾಯುಧಂ ಸಶಕ್ತಿಕಂ ಅವಾಯಾಮಿ ಆಸನಾರ್ಥೇ ಅಕ್ಷತಾಂ ಸಮರ್ಪಯ ನಮದೇ ನಮೋ ವಕ್ರತುಂಡ ಏಕದಂತಾಯ ವರದಮೂರ್ತೇ ನಮಃ ಸ್ನಾನಾನಂತರ ಮಾಡ್ತಾ ಕೊಟ್ಟ
ಅದರ ಮೇಲೆ ಅರ್ಶನ ಕುಂಕುಮ ಶ್ರೀ ಮಂತ್ರಕ್ಷತೀರ್ಣ ಅನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಶುಮಕಾಯ ನಮ ಏಕದಂತ ವಿಘ್ನನಾಶಯ ನಮ ಧೂಮ್ರಕೇತುವೇ ನಮ ಬಾಲಚಂದ್ರಾಯ ನಮ ಕುಮಾರ ಗುರುವೇ ನಮ. ಸಮಾರಂಭದಲ್ಲಿ ಭಾಗಿಯಾದ ಶಾಸಕ ಆಲಂ ಪ್ರಭು ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂದರ್ಭದಲ್ಲಿ ನಾವೆಲ್ಲರೂ ದೇವಿ ಆರಾಧನೆಯನ್ನ ಘಟಸ್ಥಾಪನೆ ಮಾಡಿ ಉಪವಾಸ ಇದ್ದು 9 ದಿನಗಳ ಕಾಲ ಆ ದೇವಿಯ ಪೂಜೆಯನ್ನು ಮಾಡಿ ಕೊನೆಗೆ ಏನಪ್ಪಂದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ದುಷ್ಟರನ್ನ ರಕ್ಷಣೆ ಮಾಡಿರ್ತಕ್ಕಂಥ ದೇವಿ ರಾಕ್ಷಸನನ್ನು ಸಂಹಾರ ಮಾಡಿರ್ತಕ್ಕಂಥ ದೇವಿಯ ವಿಜಯೋತ್ಸವವನ್ನು ವಿಜಯದಶಮಿ ಬನ್ನಿ ಹಬ್ಬ ಕೊಡುವುದರ ಮೂಲಕ ಒಬ್ಬರಿಗೊಬ್ಬರು ಆಲಿಂಗನ ಮಾಡಿ ಬನ್ನಿಯನ್ನು ಕೊಟ್ಟು ಮುಂದೆ ಒಂದು ವರ್ಷದವರೆಗೂ ಕೂಡ ನಾವು ಪ್ರೇಮತ್ವ ಭಾವದಿಂದ ಇರೋಣ ಅಂತಕ್ಕಂಥ ಒಂದು ವಿಜಯದಶಮಿಯ ಸಂಕೇತದ ಈ ಸಮಾರಂಭದಲ್ಲಿ ಧರ್ಮಸ್ಥಳದ ಹೆಗ್ಡೆಯವರ ವತಿಯಿಂದ ಏನು ಇವತ್ತು ಅವ್ರ ಸಮಿತಿಯವರು ಒಳ್ಳೆಯ ಕಾರ್ಯಕ್ರಮ ನಿಜವಾಗಿಯೂ ಕೂಡ ದೇವರಿಗೆ ಸಮರ್ಪಕವಾಗಿ ಸತ್ಯನಾರಾಯಣ ಪೂಜೆ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಪೂಜೆ ಅದು. ಯಾವಾಗ ಕಷ್ಟದಲ್ಲಿ ಸಮಸ್ಯೆಗಳು ಬಂದಾಗ ಬರಗಾಲ ಬಿದ್ದಾಗ ಕರೋನಾ ಬಂದ ಇಂಥ ಸಂದರ್ಭದಲ್ಲಿ ನಾವು ದೇವರನ್ನು ಮರೆ ಹೋಗ್ತಕ್ಕಂಥದ್ದು ಅದು ಶಿವಲಿಂಗೇಶ್ವರರ ಸಾಕ್ಷಾತ್ ಕತ್ತು ಕತ್ತಿಗೆ ಎದುರುಗಳು ತಾವು ಆ ಸತ್ಯನಾರಾಯಣ ಪೂಜಾಕ್ಕೆ ಕುರಿತು ತಾವೆಲ್ಲ ಪುನೀತರಾಗಿದ್ದೀರಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ನಮಗೂ ನಿಮಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಬರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಒಳ್ಳೇದು ಮಾಡ್ತಕ್ಕಂಥ ಶಕ್ತಿ ಭಗವಂತ ನಮಗೆಲ್ಲರಿಗೂ ಕೊಡಲಿ ಅಂತ ಹೇಳಿ ಇವತ್ತು ತಮಗೆ ನಮಗೆ ಕರೆಸಿ ಸನ್ಮಾನಿಸಿ ಇವತ್ತು ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಪರಮ ಪೂಜ್ಯ ನಮ್ಮ ಗುರುನಾಥ ಮಹಾಸ್ವಾಮಿಗಳು ಅವರು ಕೂಡ ಇವತ್ತು ಈ ಭಾಗದಲ್ಲಿ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಒಳ್ಳೆಯ ಧರ್ಮದ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಯಾವತ್ತೂ ಕೂಡ ಕೈ ಜೋಡಿಸಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಸ್ವಲ್ಪ ಬೇರೆ ಕೆಲಸ. ಬಳಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಗುರುನಾಥ್ ಮಹಾಸ್ವಾಮಿಗಳು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಎಂದು ಅಭಿಪ್ರಾಯಪಟ್ಟರು. ಎಲ್ಲರಿಗೂ ಕೂಡ ಶಿವಲಿಂಗೇಶ್ವರ ಆಗಿರ್ಬೋದು, ಧರ್ಮಸ್ಥಳದ ಪದ್ಮವಿಭೂಷಣ ವೀರೇಂದ್ರ ಹೆಗಡೆ ಆಗಿರ್ಬೋದು, ಇವೆಲ್ಲ ಕಾರ್ಯಕ್ರಮ ಬಹು ಸುಂದರವಾಗಿ ಏರ್ಪಡಿಸಿದ್ದಾರೆ. ಈ ಎಲ್ಲ ಯೋಜನಾಧಿಕಾರಿಗಳ ಈ ಎಲ್ಲ ಕಾರ್ಯಕ್ರಮ ಎದುರು ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಶಿವಲಿಂಗೇಶ್ವರ ಜೊತೆಗೆ ಧರ್ಮಸ್ಥಳದ ಮಂಜುನಾಥ ನಿಮ್ಮ ಒಂದು ಮನೆತನದ ಮೇಲೆ ಸದಾವಕಾಲವಾಗಿ ಸಕಲ ಭೋಗ ಭಾಗ್ಯಗಳನ್ನು ಕೊಟ್ಟು ಯಾವುದೇ ಕಷ್ಟ ರೀತಿಯನ್ನು ಬರಲಾರದೆ ಆ ದೇವರು ಕಾಪಾಡಲಿ ಎನ್ನುವಂತಹ ಮಾತನ್ನು ಹೇಳಿ ಮಾತುಗಳಾಗುತ್ತದೆ. ಸಮಾರಂಭದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಸಮಿತಿ ಅಧ್ಯಕ್ಷ ರಮೇಶ್ ಕನಗೋಡ, ಯಮುನಯ್ಯ ಗುತ್ತೇದಾರ್, ಉಸ್ಮಾನಗನಿ ಬಾಬುಮಿಯಾ, ಸುನಿತಾ ಸೋಮಣ್ಣ, ಶಶಿಕಲಾ ಮಿಂಚನ್ಕರ್, ಶಿವಲೀಲಾ ಗರ, ರಾಜೇಶ್ವರಿ ಹಡ್ಪದ್, ಅರುಣಿಕಾ ಬಸವಪಟ್ಟಣ ಸೇರಿದಂತೆ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಪ್ರಮುಖರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 35 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಂಬಾ ಭವಾನಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಕ್ಕೆ ಅದ್ಧೂರಿ ಚಾಲನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದಲ್ಲಿ ಬಿಜೆಪಿ ಪ್ರೊಟೆಸ್ಟ್. ಸೋಮವಂಶ ಕ್ಷತ್ರಿಯ ಸಮಾಜದ ನೇತೃತ್ವದಲ್ಲಿ ನವರಾತ್ರಿ ಉತ್ಸವ ಅದ್ಧೂರಿ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಫಸ್ಟ್ ಟೈಮ್ ಇನ್ ಕಲಬುರಗಿ ಅಂಡರ್ ಟನಲ್ ಅಕ್ವೇರಿಯಂ ರಾಷ್ಟ್ರೀಯ ಗ್ರಾಹಕರ ಮೇಳ, ನ್ಯಾಷನಲ್ ಕನ್ಸ್ಯೂಮರ್ ಫೇರ್, ಮೆನಿ ಜಾಯ್ ರೈಡ್ಸ್, ಅಕ್ವಾ ಟನಲ್ ಶೋ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ 2023. ಡೈಲಿ ಎಟ್ 4 PM ಟು 9:30 PM. ಅಡ್ರೆಸ್:
ಶರಣ ಬಸವೇಶ್ವರ ಜಾತ್ರಾ ಮೈದಾನ ಅಪೋಸಿಟ್ ಅಪ್ಪ ಟೆಂಪಲ್ ಬ್ರಹ್ಮಪುರ ಕಲಬುರಗಿ ಸೆಲ್ ನಂಬರ್ 8918724171 ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಇಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ VFX ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕ್ಅಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂಧಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರಗಿ ಫೋನ್ ನಂಬರ್ 9880672522 ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಇಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ VFX ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕ್ಅಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂಧಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರಗಿ
ಫೋನ್ ನಂಬರ್ 9880672522 9620334338.